ನಮಸ್ತೆ ಬಂಧುಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಒಂದು ಭವಿಷ್ಯ ಕನ್ಯಾ ರಾಶಿಗೆ ಹೇಗೆ ಇರುತ್ತೆ ಎಂಬುದ ವಿಚಾರನ ನಾನು ಈ ವಿಧಿಗಳು ಪ್ರಸ್ತುತಪಡಲಿಕ್ಕೆ ಪ್ರಯತ್ನಿಸಿದ್ದೇನೆ. ಕನ್ಯಾ ರಾಶಿಯ ಬಂಧುಗಳೆಲ್ಲ ವೀಕ್ಷಿಸಿ ಈ ಚಾನಲ್ನ ಲೈಕ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಜ್ಯೋತಿಷ್ಯ ವಿಚಾರಕ್ಕೆ ಸದಾ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿ ಸಿಗಲಿ. ಕನ್ಯಾ ರಾಶಿಗೆ ಈ ಜೂನ್ ತಿಂಗಳು ಸ್ವಲ್ಪ ಉತ್ತಮ ಫಲ ಹೇಳಲ್ಪಡುತ್ತದೆ. ಅಂದರೆ ನಿಮಗೆ ಲಾಭ ಆದಾಯಗಳು ಉತ್ತಮ ಇರುತ್ತವೆ. ಅಲ್ಲದೆ ಒಂದು ಗುರುವಿನ ಬಲ ನಿಮಗೆ ವರ್ಷಪೂರ್ತಿ ಇದೆ. ಗುರು ಬಲ ಚೆನ್ನಾಗಿ ಇರೋದ್ರಿಂದ ವರ್ಷಪೂರ್ತಿ ಲಾಭ ಆದಾಯಗಳು ನಿಮಗೆ ನಿರಂತರವಾಗಿ ಹಣಕಾಸಿನ ಕೊರತೆಯಂತೂ ಸಂಭವಿಸುವುದಿಲ್ಲ. ಅಲ್ಲದೆ ಜೂನ್ ತಿಂಗಳಲ್ಲಿ ನಿಮಗೆ ಎಲ್ಲ ವ್ಯವಸ್ಥೆಗಳು ನೀವು ಅಂದುಕೊಂಡದ್ದೆಲ್ಲ ಕೆಲಸಗಳು ಬೇಗ ಬೇಗನೆ ಆಗುವಂಥದ್ದು, ಅಲ್ಲದೆ ಯಾವುದೇ ಪ್ರಯತ್ನಗಳಿರೋದಕ್ಕೆ ಬೇಗ ಫಲ ದೊರೆಯುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಅಲ್ಲದೆ ನಿಮಗೆ ಶನಿಯು ಸಹ ಅನುಕೂಲವಾಗೇ ಇದ್ದಾರೆ. ಶನಿಯು ಸಹ ನಿಮಗೆ ಈ ತಿಂಗಳಲ್ಲಿ ಅನುಕೂಲವಾಗಿ ಇರೋದ್ರಿಂದ ಯಾವುದೇ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗುವಂಥ ಒಂದು ಸುದ್ದಿಗಳು ಬರುವಂಥದ್ದು ಅಥವಾ ಯಾವುದಾದ್ರೂ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವಂಥದ್ದು, ಇನ್ನೂ ದೂರ ಪ್ರಯಾಣಗಳಿಗೆ ಹೋಗಿ ಪ್ರವಾಸಗಳಿಂದ ನಿಮಗೆ ನೆಮ್ಮದಿ ದೊರೆಯುವಂಥದ್ದು ಇವೆಲ್ಲ ಸಾಧ್ಯತೆ ಕನ್ಯಾ ರಾಶಿಯ ಬಂಧುಗಳಿಗೆಲ್ಲ ಇರುತ್ತೆ. ಇನ್ನು ನಿಮಗೆ ಸ್ವಲ್ಪ ರಾಹು ಪೀಡೆ ಇರುತ್ತೆ. ಕನ್ಯಾ ರಾಶಿಯವ್ರು ನೆನಪಿಟ್ಕೊಳ್ಳಿ, ನಿಮಗೆ ವರ್ಷಪೂರ್ತಿ ಇರುತ್ತದೆ. ವರ್ಷಪೂರ್ತಿ ರಾಹುವಿನ ಪೀಡೆ ಇರೋದ್ರಿಂದ ರಾಹು ನಿಮಗೆ ಎಂಟನೇ ಮನೆ ಅಷ್ಟಮದಲ್ಲಿ ಇರೋದ್ರಿಂದ ಹಾಗಾಗಿ ರಾಹುವಿನ ಪೀಡೆಯಿಂದ ಸಣ್ಣ ಪುಟ್ಟ ಅನಾರೋಗ್ಯಗಳು ಆಗುವಂಥದ್ದು ಅಥವಾ ಹಠಾತ್ತಾಗಿ ಆರೋಗ್ಯದಲ್ಲಿ ಕುಸಿತ ಸಂಭವಿಸುವಂಥದ್ದು, ಈಗ ಅಲ್ಲದೆ ಈ ಹೊಟ್ಟೆ ನೋವು, ಅಲರ್ಜಿ ಅಥವಾ ಶ್ವಾಸಕೋಶಗಳಿಗೆ, ಶ್ವಾಸಕೋಶಗಳಂದರೆ ಲಂಗ್ಸ್, ಆ ಲಂಗ್ಸಿಗೆ ಸಂಬಂಧಪಟ್ಟ ಏನಾದರೂ ಕಫಗಳು ಬಾಧೆಗಳಾಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಎಸಿಡಿಟಿ ಇತ್ಯಾದಿಗಳು ತೆರೆದಿರುವಂಥದ್ದು, ಸಣ್ಣ ಪುಟ್ಟ ಅಲರ್ಜಿಗಳು ಇತ್ಯಾದಿಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ರಾಹುವಿನಿಂದ ಇರುತ್ತೆ. ಹಾಗಾಗಿ ರಾಹುವಿನ ದೋಷ ನಿವಾರಣೆಗೆ ಸ್ವಲ್ಪ ವಿಶೇಷ ಪ್ರಯತ್ನಗಳನ್ನು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರ, ನರಸಿಂಹಸ್ವಾಮಿ ಸ್ತೋತ್ರ ಇತ್ಯಾದಿಗಳನ್ನು ಮಾಡಿದರೆ ನಿಮಗೆ ಶುಭ ಫಲ ಆಗುತ್ತೆ. ತುಂಬ ಆತಂಕ ಪಡುವಂಥದ್ದೇನಿಲ್ಲ. ಇದು ಬಿಟ್ಟರೆ ಹಣಕಾಸು ವಿಚಾರ ಎಲ್ಲ ಉತ್ತಮವಾಗುತ್ತೆ. ನಿಮಗೆ ಬೇಕೆಂದಾಗ ಹಣಕಾಸು ಯಾವುದೋ ಮೂಲದಿಂದ ನಿಮಗೆ ಒದಗಿ ಬರುವಂಥದ್ದಾಗಲಿ ಅಥವಾ ನಿಮಗೆ ಹಿಂದೆ ಬಾಕಿ ಬರಬೇಕಾಗಿದ್ದ ಯಾವುದಾದ್ರು ಹಣಕಾಸುಗಳಿದ್ದರೆ ಅವೆಲ್ಲ ಈಗ ಸ್ವಲ್ಪ ಬೇಗವಾಗಿ ಬರುವಂಥದ್ದು. ಇನ್ನು ಬಂಧು ಮಿತ್ರರಿಂದ ನಿಮಗೆ ಯಾವುದೋ ಸಹಾಯ ಅಪೇಕ್ಷೆ ಪಟ್ಟರೆ ಅವರಿಂದಲೂ ಸಹಾಯಗಳು ಸಿಗುವಂಥದ್ದು. ಇನ್ನು ಸರ್ಕಾರಿ ಕೆಲಸಗಳು ಯಾವುದೋ ಪ್ರಯತ್ನಗಳು ಅವೆಲ್ಲರೂ ಬೇಗ ಬೇಗವಾಗಿ ನಡೆಯುವಂಥದ್ದು ಇವೆಲ್ಲ ಕನ್ಯಾ ರಾಶಿಯವರಿಗೆ ಇರುತ್ತೆ. ಇನ್ನು ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೂ ಅಷ್ಟೇ, ಈ ವರ್ಷದಲ್ಲಿ ಶುಭ ಫಲನೇ ಇದೆ. ನಿಮಗೆ ಗುರುಬಲವು ಉತ್ತಮವಾಗಿರೋದ್ರಿಂದ ನಿಮ್ಮ ಪ್ರಯತ್ನ ಬಲ ನಿರಂತರ ಸಾಗಲಿ. ಅದರ ಜೊತೆಗೆ ಸ್ವಲ್ಪ ದೈವಭಕ್ತಿಯನ್ನು ಮಾಡಿದರೆ ನೀವು ಅಪೇಕ್ಷೆ ಪಟ್ಟಕ್ಕಿಂತ ಉತ್ತಮ ಅಂಕಗಳನ್ನು ಗಳಿಸುವ ಸಾಧ್ಯತೆ ಇರುತ್ತೆ. ಅಲ್ಲದೆ ಉದ್ಯೋಗಿಗಳಿಗೆ ಸಹ ಈ ವರ್ಷದಲ್ಲಿ ನಿಮಗೆ ಅಪೇಕ್ಷೆ ಪಟ್ಟಂತಹ ಇನ್ಕ್ರಿಮೆಂಟು, ಪ್ರಮೋಷನ್ ಇತ್ಯಾದಿಗಳೆಲ್ಲ ಇದ್ದರೆ ಅದೆಲ್ಲ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಅಥವಾ ಈ ತಿಂಗಳಲ್ಲಿ ವಿಶೇಷವಾಗಿ ಉತ್ತಮ ಫಲವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಒಂದು ಆರೋಗ್ಯದಲ್ಲಿ ಮಾತ್ರ ನಾನು ಹೇಳಿದ್ದೆ, ಆಗಲೇ ಹೇಳಿದ್ದೆ, ರಾಹು ಬಾಧೆ ಅದು ಎಲ್ಲರಿಗೂ ಇರೋದ್ರಿಂದ ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ. ನೀವು ವಿಶೇಷವಾಗಿ ವಿಷ್ಣುವಿನ ಧ್ಯಾನ, ವಿಷ್ಣು ರೂಪದ ಒಂದು ಯಾವುದಾದ್ರೂ ಧ್ಯಾನಗಳನ್ನು ಮಾಡುವಂಥದ್ದು, ವಿಷ್ಣುವಿನ ಒಂದು ರೂಪದಲ್ಲಿ ದೇವಸ್ಥಾನಗಳಿಗೆ ಸಂದರ್ಶನ ಮಾಡುವಂಥದ್ದು, ವೆಂಕಟೇಶ್ವರ, ರಾಮ, ಕೃಷ್ಣ ಇತ್ಯಾದಿ ಭಕ್ತಿ ಮಾಡೋದ್ರ ಜೊತೆಗೆ ಸ್ವಲ್ಪ ಸುಬ್ರಹ್ಮಣ್ಯ, ಗಣೇಶ, ಸುಬ್ರಹ್ಮಣ್ಯ ಮತ್ತು ಗಣೇಶನ ಧ್ಯಾನ ಮಾಡುವಂಥದ್ದು ಇವೆಲ್ಲ ಮಾಡುತ್ತಾ ಹೋಗಿದರೆ ನಿಮಗೆ ಉತ್ತಮ ಫಲ ಖಂಡಿತ ಆಗುತ್ತೆ. ಯಾಕಂದರೆ ರಾಹುಕೇತುಗಳ ಪೀಡೆ ನಿಮಗೆ ಸುಬ್ರಹ್ಮಣ್ಯ ಗಣೇಶರ ಒಂದು ಸ್ತುತಿಗಳನ್ನು ಮಾಡೋದ್ರಿಂದ ನಿಮಗೆ ಉತ್ತಮ ಫಲ ಖಂಡಿತ ಇದೆ. ಸಂಕಷ್ಟಹರ ವ್ರತಿಯನ್ನು ಮಾಡ್ಬೋದು, ವ್ರತವನ್ನು ಮಾಡ್ಬೋದು, ಅಥವಾ ಆ ದಿನದಂದು ಗಣೇಶನ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಸಲ್ಲಿಸುವಂಥದ್ದು ಅಥವಾ ಸಾಮೂಹಿಕ ಗಣೇಶನ ಹವನಗಳಲ್ಲಿ ನಿಮ್ಮ ಒಂದು ದೇಣಿಗೆಯನ್ನು ಕೊಡೋದು ಇತ್ಯಾದಿ ಬಹಳಷ್ಟು ಮಾರ್ಗಗಳಿವೆ. ಅವೆಲ್ಲ ಮಾರ್ಗಗಳು ಸಾಧ್ಯ ಇಲ್ಲದವರು ಸ್ತೋತ್ರಗಳನ್ನು ಓದುವಂಥದ್ದು, ಗಣೇಶನ ಸ್ತುತಿಗಳನ್ನು, ಅಷ್ಟೋತ್ರಗಳನ್ನು ಪಠನೆ ಮಾಡುವಂಥದ್ದು, ಜೊತೆಗೆ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಯನ್ನು ಮಾಡೋದ್ರಿಂದ ರಾಹುಕೇತುಗಳ ಪೀಡೆ ಸಹ ನಿಮಗೆ ನಿವಾರಣೆ ಆಗುತ್ತೆ. ಉಳಿದಂತೆ ಗುರುಬಲ ಉತ್ತಮವಾಗಿರೋದ್ರಿಂದ ಹೆಚ್ಚಾಗಿ ನೀವು ಆತಂಕ ಪಡೋದಿಲ್ಲ. ಸ್ವಲ್ಪ ಆರೋಗ್ಯದ ಕಾಳಜಿ ವಹಿಸಿ ಕನ್ಯಾ ರಾಶಿಯ ಬಂಧು ಮಿತ್ರಗಳ ಶುಭವಾಗಲಿ. ಅಲ್ಲದೆ ನಿಮ್ಮ ಚಾನಲನ್ನು ಈ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.